ಹಾಗಾಗಿ ಸೆಂಟರ್ಸ್ ಶುರು ಮಾಡಿದ್ದೀವಿ. ಇದರಲ್ಲಿ ಒಂದು ವಿಶೇಷ ಕೇಂದ್ರ ಅಂದರೆ ಸೆಂಟರ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ಇಕ್ವಿಟಿ. ಈ ಎಲ್ಲ ಕೇಂದ್ರಗಳು ಇದಕ್ಕೆ ಫಂಡಿಂಗ್ ಆಯಾ ಇಲಾಖೆಯಿಂದ ನಾವು ತಗೊಂಡ್ಕೊಂಡು ಇದನ್ನು ಮಾಡಿದ್ದೀವಿ. ಇವರದ್ದು ಪಾತ್ರ ಅಂದರೆ ಒಂದು ಇವರು ತರಬೇತಿ ಕೊಡಬೇಕು, ಆ ಇಲಾಖೆಯಿಂದ ಅದಕ್ಕೆ ಕನ್ಸಲ್ಟ್ ಮಾಡಿ ಮತ್ತು ಕೆಲವು ರಿಸರ್ಚ್ ಆಕ್ಟಿವಿಟೀಸ್ ಪಬ್ಲಿಕೇಶನ್ಸ್ ಮತ್ತು ಬೇರೆ ಬೇರೆ ಇದೇ ರೀತಿ ಸಂಸ್ಥೆ ಜೊತೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿಕೊಂಡು ಇವರು ಪಬ್ಲಿಕೇಶನ್ಸ್ ಅಥವಾ ರಿಸರ್ಚ್ ಕೆಲಸನೂ ಕೂಡ ಮಾಡಿದ್ರು. ಸೊ ಈ ಸೆಂಟರ್ಸ್ ಈಗ ನಮಗೆ 5 ಆಗಿದೆ. ಅದರಿಂದ ಕೆಲವು ETIಗೆ 8 ಕಡೆಯಿಂದ ಬೆನಿಫಿಟ್ಸ್ ಬರ್ತದೆ. ಒಂದು ETIಗೆ ನಮ್ಮ ಆಕ್ಟಿವಿಟೀಸ್ ಹೆಚ್ಚಾಗಿದೆ. ಸೊ ತರಬೇತಿ ಕಾಲದಲ್ಲಿ ನಮಗೆ ಹೆಚ್ಚಿನ ಬಜೆಟ್ ಜೊತೆ ಹೆಚ್ಚಿನ ರಿಸೋರ್ಸಸ್ ಆ್ಯಂಡ್ ಆಲ್ಸೋ ಆಕ್ಸೆಸ್ ಹೆಚ್ಚಾಗಿದೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿತ್ ದಿಸ್ ನಮ್ಮ ನೆಟ್ವರ್ಕಿಂಗ್ ಆಗ್ತದೆ ಸಂಸ್ಥೆಗಳಿಂದ. ಸೊ ಈ ಸಂಸ್ಥೆಗಳಿಂದ ನಾವು ನೆಟ್ವರ್ಕಿಂಗ್ ಮಾಡಿದ್ದೀವಿ ಅಂತ ನಮ್ಮ ರಾಜ್ಯದಲ್ಲಿ ವಿದೇಶದಿಂದ ಅಥವಾ ರಾಷ್ಟ್ರೀಯ ಮಟ್ಟದಿಂದ ಸಂಸ್ಥೆಯನ್ನು ನಾವು ಮಾಡಿದ್ದೀವಿ. ಸೊ ವಿತ್ ದಿಸ್ ಕೊಲಾಬ್ರೇಷನ್ ಇನ್ ಕಮಿಂಗ್ ಇಯರ್ಸ್ ವಿ ವಿಲ್ ಹ್ಯಾವ್ ಫ್ಯಾಕಲ್ಟಿ ಎಕ್ಸ್ಚೇಂಜ್ ಆ್ಯಂಡ್ ಪ್ರೋಗ್ರಾಮ್ ಎಕ್ಸ್ಚೇಂಜ್. ಈ ತರಬೇತಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆರ್ ನಾಟ್ ಓನ್ಲಿ ಫಾರ್ ETI, ಬಟ್ ದೀಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆರ್ ಆಲ್ಸೋ ಟು ಬಿ ಡನ್ ಇನ್ DTI. ಸೊ ಕೆಲವು DTIಗಳಲ್ಲಿ ನೀವು ನೋಡಿರ್ಬೋದು, ಕೆಲವು ಕೇಂದ್ರ ಫ್ಯಾಕಲ್ಟಿ ಅವೆಲ್ಲ ಅಲ್ಲಿ ವಿಸಿಟ್ ಮಾಡಿರ್ಬೋದು. ನಿಮ್ಮ ಹತ್ರ ಸಾಮಾನ್ಯವಾಗಿ ಸೆಂಟರ್ ಫ್ಯಾಕಲ್ಟೀಸ್ ನಾವು ನೋಡಿದ್ದೀವಿ, ಅವರಿಗೆ ಮೈಸೂರು ತುಂಬ ಪ್ರಿಯ. ಸೊ ಮೈಸೂರಿಂದ ಹೊರಗೆ ಹೋಗೋದು ಸ್ವಲ್ಪ ಅವರಿಗೆ ರಿಲಕ್ಟೆನ್ಸ್ ಇರುತ್ತೆ. ಆದರೂ ನಾನು ಯಾವಾಗಲೂ ಅವರಿಗೆ ಬಂದು ಖುಷಿ ಮಾಡ್ತಿದ್ದೀನಿ, ಎಷ್ಟು ದೂರಿದೆ ಅಷ್ಟು ದೂರ ಹೋಗ್ಬೇಕು DTIಗಳಿಗೆ. ಸೊ ಅವರು ಬಂದರೆ ಪಾಪ ಅವರಿಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತು ಕೂಡ ನಾವು ಎಲ್ಲ ಸೆಂಟರ್ ಹೆಡ್ಸ್ಗೆ ರಿವ್ಯೂ ಮಾಡಿದ್ದೀವಿ ಅಂತ ಕೆಲವು ಸೆಂಟರ್ ಹೆಡ್ಸ್ ಈ ಗವರ್ನೆನ್ಸ್ ಮತ್ತು ಇನ್ನೊಂದು ಯಾವ ಸಿಸ್ಟಮ್ SDG ಅವರು ಎಲ್ಲೋ ಹೋಗಿಲ್ಲ ಅಂತ. SDG ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಅದಕ್ಕೆ ನಮ್ಮ ಯೋಜನಾ ಇಲಾಖೆಯಿಂದ 6 ಜಿಲ್ಲೆಗೆ ಮಾತ್ರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಾವು ಅಚೀವ್ ಮಾಡಬೇಕು. ಆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ 6 ಜಿಲ್ಲೆ ಯಾವುದು? 6 ಜಿಲ್ಲೆ ಅಂದರೆ ನಮ್ಮ ಗುಲ್ಬರ್ಗಾ ಡಿವಿಷನ್, ಯಾಕೆಂದರೆ ಅಲ್ಲಿಂದ ಸೋಷಿಯಲ್ ಇಂಡಿಕೇಟರ್ಸ್ ನಿಮಗೆ ಗೊತ್ತಿದ್ದ ಪ್ರಕಾರ ಆರ್ ದ ಪೂರೆಸ್ಟ್. ಗುಲ್ಬರ್ಗಾ, ಯಾದಗಿರಿ, ಬೀದರ್, ಕೊಪ್ಪಳ, ರಾಯಚೂರು ಅದನ್ನು ಆರೈತೆ ನಮ್ಮ ಈ ಅಂತ ಜಿಲ್ಲೆಗೆ ಆಲ್ ದ ಸೋಷಿಯಲ್ ಹ್ಯೂಮನ್ ಸೋಷಿಯಲ್ ಇಂಡಿಕೇಟರ್ಸ್ ಆರ್ ದ ಬೆಸ್ಟ್ ಪದ್ಧತಿ ಆಯ್ಕೆ ಮಾಡಿದ್ದೀವಿ. ಬಟ್ ಆದರೂ ಇಲ್ಲಿಂದ ಅವರು ಅಲ್ಲಿಗೆ ವಿಸಿಟಿನೂ ಮಾಡಿಲ್ಲ. ಆದರೂ ನಾನು ಖಂಡಿತವಾಗಿ ಬೀದರ್, ಗುಲ್ಬರ್ಗಾ, ಬೆಳಗಾವಿ 3 ಕಡೆ ವಿಸಿಟ್ ಮಾಡಿದ್ದೀನಿ ಅಂತ, ಆಲ್ ದ ಫಾರ್ದೆಸ್ಟ್ ಒನ್ಸ್. ಸೊ ಐ ವಿಲ್ ಕಮಿಂಗ್ ಟು ಮೆನಿ ಅದರ್ DTIs ಆಲ್ಸೋ. ಸೊ ಸೆಂಟರ್ ಫಾರ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ ನಾವು ಸಮಾಜ ಕಲ್ಯಾಣ ಇಲಾಖೆ ಇದು ಹೇಳಿರ್ಬೋದು ನಿಮಗೆ. ವಿತ್ ದೋಸ್ ಅಸೋಸಿಯೇಟ್ ವಿ ಹ್ಯಾವ್ ಡನ್. ನಾವು ಸಮಾಜ ಕಲ್ಯಾಣ ಅಂದರೆ ದೇರ್ ಆರ್ 2 ಬ್ರಾಂಚಸ್ ಆಫ್ ದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಲೆಟ್ಸ್ ಅ ಸೋಷಿಯಲ್ ವೆಲ್ಫೇರ್ ಸೆಕ್ಟರ್ ಡಿಪಾರ್ಟ್ಮೆಂಟ್ ಅಂದರೆ ಜಾಸ್ತಿ ಕೆಲಸ ಡೆವಲಪ್ಮೆಂಟ್ ಅಭಿವೃದ್ಧಿ ಸೈಡ್, ಅಂದರೆ ಸಾಲ ಕೊಡ್ತಾರಾ, ಅಸಿಸ್ಟೆನ್ಸ್ ಕೊಡ್ತಾರಾ, ಪೋಸ್ಟ್ ಮೆಟ್ರಿಕ್ ಪೆನ್ಷನ್ ಕೊಡ್ತಾರಾ, ಆರ್ ಗ್ರಾಂಟಿನ್ ಏಡ್ ಹಾಸ್ಟೆಲ್ಸ್, ಇದೆಲ್ಲ ಸ್ಕಾಲರ್ಶಿಪ್ಸ್, ದೀಸ್ ಆರ್ ಡೆವಲಪ್ಮೆಂಟ್ ಟೈಪ್ಸ್. ಓಕೆ, ಇನ್ ದ ರೆಗ್ಯುಲೇಟರಿ ಸೈಡ್ ಇಲ್ಲದೆ ವಾಟ್ ಇಸ್ ದ ರೆಗ್ಯುಲೇಟರಿ ಸೈಡ್? ಎನ್ಫೋರ್ಸ್ಮೆಂಟ್, PCRA, enforcement of constitutional provisions, okay, including reservations. Okay, so those are the regulatory side. So both the sides government officers ought to know. Okay, so what happens if you now our PDO RBLs are very clear, kaisa padhe andre they will know more about the development side, but they don't know the regulatory side. But you have to know both the sides of this thing. So that is why the center, we have planned some training programs, and we start from the constitutional provisions and then we talk about the development side of those. Okay, and we also try the regulatory side of those. Okay, so why it is important for the officers is because if they come across a case, let's say a case of a Dalit woman being molested or something. So not only you can give
developmental assistance, but also you can guide them to get the enforcement positions. So both you should be able to. So this package you should be known to you. Okay. So this is one of the reasons we started the centers, and some of the trainings we will be doing in the DTIs also. So they said till now they are doing only in ATI. Well, as I told you, Mysuru is a very nice place, Chennai there. But we have to do it in DTIs also, because knowledge is to go to our group. Most of the most important factors of the government actually are our Group C officers. But those are the cutting edge people. Most of the public comes in contact with only Group C. Okay? Very few public comes in contact with the Group A or B officers. Now, we all think we are in the government, that Group A officers or Group B officers are very visible and popular, and they will come in to meet them. But no, if you are in public, which you are not, you are all government officers, okay? If you are in public, you will only meet 99% of the time Group C. Why will you meet a government officer? You go to take your ration card, you will meet the ration inspector, the food inspector, somebody, informal area, the ration inspector. You would like to take your whatever SCST card, certificate, or your property khata. None of that cross Group C, please. Okay? None of these cross Group C. What we think always is, the government is mostly run by Group A or B. No. Government's image or government's functioning actually is dependent on Group C, not A and B. A and B are supervisory. I don't talk about principal secretaries like me. Okay? We only make policies. Niti. Okay? Those, the results in the program. So a lot of people come and meet us. But 50% of the time they meet for things which are to be actually done by Group C or Group A. Okay? That, so it is like this. So public interaction is maximum with the Group C. Hence, the importance of training which is to be given to the Group C. So that is why we are trying to work out a program for improvement of the status of the DTIs, and also try to increase your allocation and some computers you are purchasing and so on and so forth. Things like that. It takes time. And you know, to now shuru maadi on the video conference. So video conference in agide, olle faculty nu now we cannot share. We cannot ask faculty to visit 30 districts. Okay? Hence, we are insisting on video conferencing. I am not a fan of SATCOM, satellite communication. They can do one-way communication. The other fellow may be dead also. How will you know? That means not physically dead. That means people know you are. Apologies, I did not mean that. But they may be mentally dead, okay? But you can be doing communicating or satellite communication. Okay? You are being in Beka, then you matar to Motor, Bar, Santosha, I Sara Mandi Kedin and Bartan. It's like our political talks also. Pashana Portra, General to Manasali, Yava complete Agi, the other. ನಮ್ಮ ಊಟ ಸಿಗ್ತದೆ, ಊಟ ಸಿಗೋದು ಮತ್ತೆ ಯಾರೋ 200 ರೂಪಾಯಿ ಪ್ರಾಮಿಸ್ ಮಾಡಿದ್ದಾರೆ ಈ ರಲಿ ಅಟೆಂಡ್ ಮಾಡಿ ಅದನ್ನು ಕರೆಕ್ಟ್ ಮಾಡಿ ವಾಪಸ್ ಹೋಗ್ತೀವಿ. ಸೊ ಈ ಇದೇ ರೀತಿ ನಮ್ಮ ಸ್ಯಾಟ್ಕಾಮ್ ಪ್ರೋಗ್ರಾಮ್ಸ್ ಇರುತ್ತೆ. ಬಟ್ ವಿ ಸಿ ಅಲ್ಲಿ ಅಟ್ಲೀಸ್ಟ್ ಇಟ್ಸ್ ಎ ಟೂ ವೇ ಕಮ್ಯುನಿಕೇಶನ್. ಸೊ ವಿ ವಾಂಟ್ ಟು ಡೂ ಟೂ ವೇ ಕಮ್ಯುನಿಕೇಶನ್ಸ್ ಅಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಅಂಡ್ ಆಲ್ಸೋ ವಿ ಹ್ಯಾವ್ ಇನ್ಕ್ರೀಸ್ ಸಂಭಾವನೆ ಎಲ್ಲ ಸ್ವಲ್ಪ ಹೆಚ್ಚಿಸಿದ್ದೀವಿ. ಭಾಳ ಭಾಳ ಕಡಿಮೆ ಇತ್ತು. ಐ ಥಿಂಕ್ ಫಾರ್ ಡಿಟೇಲ್ಸ್ ಮಾಡಿದೆ ಅಮ್ಮ ಅದನ್ನು ಸ್ವಲ್ಪ